ಹಲೋ ಫ್ರೆಂಡ್ಸ್, ಬಿಸಿಲು ಹಾಗಾಗಿ ಮುಖ ಕಪ್ಪಾಗಿದೆ ಪಾಪ. ನಾವಿವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೇವೆ. ಎಂದಿನಂತೆ ಇವತ್ತು ಕೂಡ ಧರ್ಮಸ್ಥಳದಲ್ಲಿ ಆ್ಯಸ್ ಯೂಶುವಲ್ ರಶ್ ಇದ್ದೇ ಇರ್ತದೆ ಆ ದೇವಸ್ಥಾನದಲ್ಲಿ. ಹಾಗೆ ಕ್ಯೂವಲ್ಲಿ ಸಾಗಿ ಸಾಗಿ ನಮಗೆ ಸಾಕಾಗೋಯಿತು. ಅಂತೂ ಇಂತೂ ನಾವು ದರ್ಶನ ಪೂರೈಸಿ ಹೊರಗಡೆ ಬರೋ ಹೊತ್ತಿಗೆ ಶ್ರೀ ವೀರೇಂದ್ರ ಹೆಗಡೆ ಅವರು ಕೂಡ ನೋಡಲಿಕ್ಕೆ ಸಿಕ್ಕಿದ್ರು. ಇನ್ನು ನಾವು ಹೊರಟೆವು ಅನ್ನಪೂರ್ಣ ಭೋಜನಾಲಯಕ್ಕೆ. ಹಾಗೆ ಅಲ್ಲಿ ಇವಾಗ ಟೇಬಲ್ ಸಿಸ್ಟಮ್ ಎಲ್ಲ, ನಾನು ಹೋಗಿದ್ದೇನೆ ತುಂಬ ಸರಿ, ಆದರೆ ಊಟಕ್ಕೆ ನಿಂತಿರಲಿಲ್ಲ. ಆದರೆ ಇವಾಗ ಟೇಬಲ್ ಸಿಸ್ಟಮ್ ಆಗಿದೆ ಅಲ್ಲಿ, ಟೇಬಲ್ ಮೇಲೆ ಕೂತು ಊಟ ಮಾಡಲಿಕ್ಕೆ. ಧರ್ಮಸ್ಥಳದಲ್ಲಿ ಈಗ ಹೋಗ್ತಾ ಇದ್ದೇವೆ. ಮಂಜೂಷಾ ಕಾರ್ ಸಂಗ್ರಹಾಲಯ, ಅದು ಗ್ಯಾರೇಜ್ ಅಲ್ಲ, ಗ್ಯಾಲರಿ. ಗ್ಯಾಲರಿ, ನೀ ಗ್ಯಾರೇಜ್ ಹೇಳಿದ್ದು ಇದ್ರಲ್ಲಿ ಉಂಟು. ಬೇಕಾದ್ರೆ ಇನ್ನೊಂದ್ಸಲ ರೀಪ್ಲೇ ಮಾಡುವ. ನಂದೆಷ್ಟಾಯ್ತು ಸ್ಟೆಪ್ ಕಾಣ್ಲಿಕ್ಕೆ, ಯಬ್ಬಾ 13,000 ಸ್ಟೆಪ್. ಅದೇ ನಿಂದು ಜಾಸ್ತಿ. ನಾನು ಭಯಂಕರ, ನನ್ನ ಕೆ ಜಿ ಡೌನ್ ಆಯ್ತೇನೆ. ಅಂದರೆ ನೀನು ತುಂಬ ಬಾಡಿ, ಅಂದರೆ ಐ ಮೀನ್ ಕೈ ತುಂಬ ಶೇಕ್ ಮಾಡ್ತೇನೆ. ಕೈ ಶೇಕ್ ಮಾಡಿದಂಗೆ ನಾನು ಅಲ್ಲ ಅಡಿಸಲ್ಲ, ನೀನು ಹೀಗೆ ಮಾಡಿ ತಲೆ ಕಾಲಲ್ಲಿ ಅಡಿಸಿದಾಗೆ ಅಲ್ವಾ. ಮಂಜೂಷಕ್ಕೆ ಎಂಟ್ರೆನ್ಸ್ ಫೀಸ್ 10 rupees ತಗೋತಾರೆ, ಆದರೆ ಮೊಬೈಲಲ್ಲಿ ಯಾವುದೇ ರೀತಿಯ ಫೋಟೋಸ್ ಎಲ್ಲ ತಗೊಳ್ಳಿಕ್ಕಿಲ್ಲ ಅಲ್ಲಿ. ಆದರೆ ತುಂಬ ಒಳ್ಳೆಯದಿದೆ ಕಾರ್ ಸಂಗ್ರಹ. ನಾವಿವಾಗ ಬಂದಿದ್ದೇವೆ ಒಂದು ಜ್ಯೂಸ್ ಕುಡಿಲಿಕ್ಕೆ, ಅದ್ರ ಹೆಸರು ನನಗೆ ಮರ್ತು ಹೋಯ್ತು. ನಿಮ್ಗೆ ಯಾರಿಗಾದ್ರೂ ಆ ಜ್ಯೂಸ್ ಹೆಸರು ಏನಂತ ಹೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನಗೆ ನಿಜವಾಗ್ಲೂ ಮರ್ತು ಹೋಯ್ತು, ಬಟ್ ತುಂಬ ಸಖತ್ತಿತ್ತು ಆ ಜ್ಯೂಸ್. ಆ್ಯಂಡ್ ಫನ್ನಿ ಫನ್ನಿ ಆಗಿತ್ತು ಕುಡಿಲಿಕ್ಕೆ. ಅಸಲು ಪೂರ ಡೆಂಕು ಅಂತ ವೀಡಿಯೋ ನೋಡ್ತೇವೆ ಅಂದ್ರೆ ನಮ್ಮ ವೀಡಿಯೋ ವೈರಲ್ ಆಗ್ತದೆ. ಸ
ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದಲ್ಲಿ ಲೈಕ್ ಕೊಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯ ತನಕ ಬಾಯ್, ಟೇಕ್ ಕೇರ್.